ಕುಮಾರಸ್ವಾಮಿಯ ವಿರುದ್ಧ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮನ್ನ ಒಳಗೆ ಹಾಕೋದಕ್ಕಾಗಿ ಅಮಿತ್ ಶಾ ಅವರನ್ನ ದೇವೇಗೌಡರು ಭೇಟಿ ಮಾಡಿದ್ದಾರೆ. ಕಾಲ ಮುಹೂರ್ತ ನೋಡಿ ಗೌಡರ ಕುಟುಂಬದ ದಾಖಲೆಯನ್ನ ನಾನು ಬಿಚ್ಚಿಡ್ತೀನಿ ಅಂದಿದ್ದಾರೆ ಡಿಕೆಶಿ. ಎಚ್ ಡಿ ಕೆ ಬ್ರದರ್ಗೆ ಹೇಗೆ ಆಸ್ತಿ ಬಂತು, ಚರ್ಚೆಗೆ ಬನ್ನಿ ಅಂದ್ರೆ ಅವರು ರೆಡಿ ಇಲ್ಲ. ಎಚ್ ಡಿ ಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೇಳಿದ್ರಂತೆ ಎಲ್ಲದರ ಬಗ್ಗೆ ಮಾತನಾಡ್ತೀನಿ ಅಂತ ಡಿಸಿಎಂ ಇವತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಮುಂದುವರೆದ ಮಾತಿನ ಸರಣಿಯನ್ನ ಮಾಡಿದ್ದಾರೆ. ಅದು ಕೂಡ ಇವತ್ತು ಕೂಡ ಅವರ ಸಂಪತ್ತಿನ ವಿಚಾರವಾಗಿಯೇ ಪ್ರಶ್ನೆಯನ್ನ ಎತ್ತಿದ್ದಾರೆ, ಸವಾಲನ್ನ ಹಾಕಿದ್ದಾರೆ, ಚರ್ಚೆಗೆ ಬನ್ನಿ ಅಂದಿದ್ದಾರೆ. ಜೊತೆಗೆ ನನ್ನನ್ನ ಒಳಗೆ ಹಾಕಿಸುವ ಸಂಚು ನಡೆದಿದೆ, ಅದರ ಭಾಗವಾಗಿ ಅಮಿತ್ ಶಾ ಅವರನ್ನ ದೇವೇಗೌಡರು ಭೇಟಿ ಮಾಡಿದ್ರು ಅಂತ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಬೆಳ್ದಲ್ಲಿ ನಾನು ಕೆಲವು ಪ್ರಶ್ನೆ ಕೇಳಿದೆ. ನನ್ನ ಬಗ್ಗೆ ಬೇಕಾದ್ರೆ ಇನ್ನ ಏನು ಬೇಕಾದ್ರೆ ಟೀಕೆ ಮಾಡಲಿ, ಯಾರ ಬಗ್ಗೆ ಮಕ್ಳ ಬಗ್ಗೆನೂ ಮಾತಾಡಲಿ, ತಮ್ಮನ ಬಗ್ಗೆನೂ ಮಾತಾಡಲಿ, ಹೆಂಡತಿ ಬಗ್ಗೆನೂ ಮಾತಾಡಲಿ, ಯಾರು ಬೇಕಾದ್ರೂ ಮಾತಾಡಲಿ. ನಂದಕ್ಕಿನ್ನ ಉತ್ತರ ಒಂದು ಕೊಡ್ತಾನೆ ಇಲ್ವಲ್ಲ ಅವರು. ಅವ್ರದ್ದೇನು ಅವ್ರದ್ದು ವಿಚಾರ ಅವ್ರದ್ದು ಹೇಳಿದ್ದೀನಲ್ಲ, ಅವ್ರ ಬ್ರದರ್ ವಿಚಾರ ಹೇಳಿದ್ದೀನಿ, ಹೆಂಗೆ ಬಂತು ಅಂತ ಹೇಳಿದ್ದೀನಿ. ಬಿಚ್ಚಿಡಬೇಕಲ್ಲ ಈಗ ನಾನು ಯಾರು ಏನು ಮಾಡೋ, ಇದನ್ನ ಮಾಡಿದೆ, ದಲಿತರ ಫ್ಯಾಮಿಲಿ ಮಾಡಿದೆ, ನುಂಗ್ಬಿಟ್ಟೆ ಬಂದ್ಬಿಟ್ಟೆ, ಅದೇನು ದಾಖಲೆ ಬೇಕಲ್ಲ. ಈಗ ದಾಖಲೆ ನಾವು ಬಿಚ್ಚಿ ಇಡ್ತಾ ಇದೀವಲ್ಲ, ಈಗ ನೀನು ಯಾರು ಮಾಧ್ಯಮದಲ್ಲಿ ಯಾರೋ ಹೇಳ್ತೀರ ಅಂತ ನಾನು ಇನ್ನೂ ನೋಡಿಲ್ಲ. ನನಗೆ ಯಾವುದೋ ಬತ್ತಿದ್ದಂತೆ ಯಾವುದೋ ಮೈನಿ, ನಾನು ಹೇಳ್ತಾ ಇಲ್ಲ. ಈಗ ಅವ್ರು ಏನು ಹೇಳಿದ್ ನಾನು ತೋರಿಸಿದ್ದೀನಿ ಮಂಡ್ಯದಲ್ಲಿ, ಮೈಸೂರಲ್ಲೂ ತೋರಿಸ್ಬೇಕಾಗ್ತದೆ, ಇರಲಿ ನೋ ಪ್ರಾಬ್ಲಮ್. ಅವ್ರು ಏನು ಬೇಕಾದ್ರೆ ಹೇಳಿ. ಯಾರ್ದು ಟಿವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಇಟ್ಕೊಂಡಿದ್ರಂತೆ, ಬ್ಲ್ಯಾಕ್ ಆ್ಯಂಡ್ ಬಂದಲ್ಲಿ ವಿಚಾರಿಸ್ಲಿ, ನಮ್ಮಪ್ಪ ಉಳ್ಳಿ ಮಾರ್ತಿದ್ನೋ, ನಮ್ಮ ತಾತ ಉಳ್ಳಿ ಅಳಿತಿದ್ದೋ, ರಾಗಿ ಅಳಿತಿದ್ರೋ, ಕಡಲೆಕಾಯಿ ಅಳಿತಿದ್ರೋ, ಹಾಂ ನನ್ನ ಮನೆ ಎಮರ್ಜೆನ್ಸಿಲಿ ರೇಡ್ ಆದಾಗ ಚಿನ್ನ ತಂದು ಬಿಸಾಕಿದ್ರು ಇಬ್ಳಿಗೆಲಿ, ಅದೆಲ್ಲ ನೆಕ್ಸ್ಟ್ ಪಾಯಿಂಟು. ನಾವೆಲ್ಲ ಉಳ್ಳಿನೇ, ಈಗೂ ತಿನ್ನೋದು ನಾವು ಉಳ್ಳಿನೇ, ನಮ್ಮನೆ ತಿನ್ನೋದು ಈಗ ಉಳ್ಳಿನೇ, ನಾನು ತಿನ್ನೋದು ಕಡಲೆಕಾಯಿನೇ, ರಾಗಿನೇ, ನಾವೇನು ಬೇರೆ ಏನು ಬೆಳೀತಾ ಇದ್ದೋ ಅಂತ ಹೇಳೋದಿಲ್ಲ. ನಮ್ಮ ಆಸೆ ಎಷ್ಟಿತ್ತು ಅಂದ್ರೆ ಊರಲ್ಲಿ ಹೋಗಿ ಕೇಳಲಿ, ಇಟ್ಕೊಳ್ಳಿ ಬಿಡಿ, ಅವೆಲ್ಲ ಏನು ನಾವೇನು ಅದಕ್ಕೇನು ತಲೆಯನ್ನು ಕೆಡಿಸ್ಕೊಳಕ್ಕೆ. ಅದು ಏನು ಹೇಳಿದ್ರು ಅಂದರೆ ಚಾರ್ಜ್ ಶೀಟ್ ಆಗಿದೆಯಂತೆ ಸುಪ್ರೀಂ ಕೋರ್ಟಿಂದ, ಅವರು ಅದಕ್ಕೆ ಎನ್ಕ್ವೈರಿಗೆ ಬಂದಿತ್ತಂತೆ ಸುಪ್ರೀಂ ಕೋರ್ಟಿಂದ, ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ರಂತೆ. ಸುಪ್ರೀಂ ಕೋರ್ಟ್ ತನಿಖೆ ಮಾಡಿದ್ಮೇಲೆ ಇದು ಅದು ಲೋಕಾಯುಕ್ತ ತನಿಖೆ ಮಾಡೋದಂತೆ. ತನಿಖೆ ಮಾಡಾದ್ಮೇಲೆ ಚಾರ್ಜ್ ಶೀಟ್ ಇದನ್ನು ಗವರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರಂತೆ, ಗೌರ್ಮೆಂಟ್ಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದ್ರಂತೆ, ಗವರ್ನರ್ ಫೈಲ್ ಹಂಗೆ ಇಟ್ಕೊಂಡಿದ್ದಾರಂತೆ ಅಂತ ಆ ಟಿ ವಿಯವರು ಹೇಳ್ತಿದ್ರು. ಅದೆಷ್ಟು ನಿಜನ ಸುಳ್ಳು ನಾನು ಚೆಕ್ ಮಾಡಬೇಕು, ಗೊತ್ತಿತ್ತು ನನಗೆ. ಅದ್ಯಾವುದೋ ಜನಕಲ್ ಮೈನಿಂಗು ಬೇರೆ ಮೈನಿಂಗ್ 550 ಇರುತ್ತೆ. ನಮ್ಮ ಯಾರು ನಮ್ಮ ಪ್ರೆಸ್ ಮೀಡಿಯಾ ಅವರು ಕೂಡ ನನಗೆ ಕಳಿಸ್ಕೊಟ್ಟಿದ್ದಾರೆ, ನಾನು ಇನ್ನೂ ಡೀಟೇಲ್ ಅದ್ರ ಬಗ್ಗೆ ನೋಡಿಲ್ಲ. ಏನು 550 acres ಮೈನಿಂಗ್ ಏನೋ ಕೊಟ್ಟಿರು, ಮೈನಿಂಗ್ ಮಿನಿಸ್ಟ್ರು ಮೈನಿಂಗ್ ವಿಚಾರ ಅಂತ ಏನೋ ನನಗೆ ಕಳಿಸ್ಕೊಟ್ಟಿದ್ದಾರೆ, ಇನ್ನೂ ನನಗೆ ಟೈಮ್ ಸಿಕ್ಕಿಲ್ಲ. ಇದು ಪ್ರಾಸಿಕ್ಯೂಷನ್ ಕಳಿಸಿದ್ರು. ಓಕೆ, ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಾಗ್ದಾಳಿ ಇವತ್ತು ಸಹ ಮುಂದುವರೆದಿದೆ. ಮೊನ್ನೆಯಷ್ಟೇ ಕುಮಾರಸ್ವಾಮಿ ಅವರು ಅವರ ಅಪ್ಪ ಏನು ಚಿನ್ನ ಅಳಿತಾ ಇದ್ರ, ಕಡಲೆಕಾಯಿ ಅಳಿತಾ ಇದ್ರ ಅಂತ ವ್ಯಂಗ್ಯವಾಡಿದರು. ದೇವಿಶ್ಯವಾಗಿ ಕೂಡ ಇವತ್ತು ಪ್ರತಿಕ್ರಿಯಿಸಿದ್ದಾರೆ, ನಾವು ಹುರುಳಿ ಅಳಿತಾ ಇದ್ವಾ, ಕಡಲೆ ಅಳಿತಾ ಇದ್ವಾ, ಏನು ಅನ್ನೋದು ಊರಿನ ಜನತೆಗೆ ಗೊತ್ತು, ನಮ್ಮ ಊರಿಗೆ ಹೋಗಿ ಕೇಳಲಿ ಗೊತ್ತಾಗುತ್ತೆ ನಮ್ಮ ಆಸ್ತಿ ಎಷ್ಟು ಅಂತ ಹೇಳಿದ್ದಾರೆ. ಜೊತೆಗೆ ಕೆ ಎಸ್ ವಿಶ್ವವಾಗಿಯೂ ಕೂಡ ಮಾತನಾಡಿದ್ದಾರೆ.